आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं जयत्यजो क्षीणसुखात्मबिम्बस्वैश्वर्यकान्तिप्रततः सदोदितः रामावतारो हरिरीशचन्द्रमा श्रीरामचन्द्र गुहनिन्दबिळुकोण्डु ಗಂಗಾ ನದಿಯನ್ನು ದಾಟಿ ಪ್ರಯಾಗಕ್ಷೇತ್ರವನ್ನು ಸೇರಿಕೊಂಡು ಭರದ್ವಾಜರ ಆಶ್ರಮದಲ್ಲಿ ಭರದ್ವಾಜ ಮಹರ್ಷಿಗಳಿಂದ ಆತಿಥ್ಯವನ್ನು ಸ್ವೀಕರಿಸಿ ಅವರ ನಿರ್ದೇಶನದ ಮೇರೆಗೆ ನ್ಯಗ್ರೋಧ ವೃಕ್ಷದ ದಾರಿಯಾಗಿ ಚಿತ್ರಕೂಟ ಪರ್ವತಕ್ಕೆ ಬಂದು ಸೇರಿಕೊಂಡಿದ್ದಾನೆ ಚಿತ್ರಕೂಟ ಪರ್ವತಕ್ಕೆ ಬಂದು ಲಕ್ಷ್ಮಣನಿಗೆ ಆದೇಶಿಸಿದ ಲಕ್ಷ್ಮಣ ಯೋಗ್ಯವಾದ ಸ್ಥಳ ಇದೆ ಉಚಿತವಾಗಿರತಕ್ಕಂತಹ ಒಂದು ಪರ್ಣಕುಟೀರವನ್ನು ನಿರ್ಮಿಸು ಒಂದು ಪರ್ಣಕುಟೀರವನ್ನು ಲಕ್ಷ್ಮಣ ನಿರ್ಮಿಸಿದ ಶ್ರೀರಾಮಚಂದ್ರ ತಾನೇ ಸ್ವತಃ ವಾಸ್ತುಶಾಂತಿಯನ್ನು ಮಾಡಿದ ಅಲ್ಲಿಂದ ಮೂವರೂ ಸೇರಿಕೊಂಡು ಆ ಪರ್ಣಕುಟೀರವನ್ನು ವಾಸಕ್ಕೋಸ್ಕರ ಪ್ರವೇಶಿಸಿದ್ದಾರೆ ಪರ್ಣಕುಟೀರವನ್ನು ಪ್ರವೇಶಿಸುವಂತಹ ಹೊತ್ತಿಗೆ ಶ್ರೀರಾಮಚಂದ್ರನ ಲಕ್ಷ್ಮಣನ ಸೀತೆಯ ಮನೋಭಾವ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ ಇಂದ್ರನ ಸುಧರ್ಮ ಸಭೆಯನ್ನು ಪ್ರವೇಶಿಸುವಾಗ ಅವರಲ್ಲಿ ಏನು ಮನಸ್ಥಿತಿ ಇರುತ್ತೋ ಅಂತಹ ಸಂತೋಷವನ್ನು ನೆಮ್ಮದಿಯನ್ನು ಆ ರಾಮ ಸೀತಾ ಲಕ್ಷ್ಮಣರು ಪರ್ಣಕುಟೀರವನ್ನು ಪ್ರವೇಶಿಸುವಾಗ ಹೊಂದಿದ್ರು ಶ್ರೀರಾಮಚಂದ್ರ ಅಲ್ಲಿ ನೆಲೆಸಿದ ಈ ಕಡೆ ಶ್ರೀರಾಮಚಂದ್ರನನ್ನು ಬೀಳ್ಕೊಂಡ ಗುಹ ಕಥಯಿತ್ವಾ ದುಃಖಾರ್ಥ ಸುಮಂತ್ರೇಣ ಚಿರಂ ಸಹ ದಕ್ಷಿಣ ದಕ್ಷಿಣಕೂಲಸ್ಥೆ ಜಗಾಮ ಸ್ವಗೃಹಂ ಗುಹ ಶ್ರೀರಾಮಚಂದ್ರನನ್ನು ಬೀಳ್ಕೊಂಡಂತಹ ಗುಹ ಅಲ್ಲೇ ನಿಂತಿದ್ದಾನೆ ಶ್ರೀರಾಮಚಂದ್ರ ನೌಕೆಯನ್ನೇರುವ ಹೊತ್ತಿಗೆ ಸುಮಂತ್ರ ಬಂದು ನನಗೇನಪ್ಪಣೆ ಅಂತ ಕೇಳಿದಾಗ ಸುಮಂತ್ರ ನೀನು ಅಯೋಧ್ಯೆಗೆ ಹಿಂತಿರುಗಿ ಹೋಗು ನೀನು ಕೈ ಅಯೋಧ್ಯೆಯನ್ನು ಸೇರಿಕೊಂಡೀನ್ ತಂದ್ರೆ ಕೈ ಕೈಕೈ ದೇವಿಗೆ ಆಗ ವಿಶ್ವಾಸ ಹುಟ್ಟತ್ತೆ ಹಾ ಶ್ರೀರಾಮಚಂದ್ರ ವನವಾಸವನ್ನು ಮಾಡ್ತಾ ಇದ್ದಾನೆ ವನವನ್ನು ಸೇರಿಕೊಂಡ ಹಾಗಿಲ್ಲ ಅಂತಾದಾದರೆ ರಥವನ್ನೇರಿಕೊಂಡು ಎಲ್ಲೋ ಊರೊಳಗೆ ಸುತ್ತಾಡ್ತಾ ಇದ್ದಾನೆ ಅಂತ ಭಾವಿಸಿ ಆಳು ಆಕೆಗೆ ನೆಮ್ಮದಿಯಾಗುವಂತೆ ಹೊರಟು ಹೋಗು ಅಂತ ಹೇಳಿಕೊಂಡು ಆದೇಶಿಸಿದ್ದ ಸುಮಂತ್ರ ಶ್ರೀರಾಮಚಂದ್ರನ ಆದೇಶವನ್ನು ಸ್ವೀಕರಿಸಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದ ಗುಹ ಹಾಗೂ ಸುಮಂತ್ರ ಇಬ್ಬರು ಪರಸ್ಪರ ಸಂಭಾಷಿಸ್ತಾ ಇದ್ದಾರೆ ಯಾವಾಗ ಶ್ರೀರಾಮಚಂದ್ರ ಗಂಗಾ ನದಿಯನ್ನು ದಾಟೋದಕ್ಕೋಸ್ಕರ ಈ ಕಡೆಯಿಂದ ಹೊರಟು ಗಂಗಾ ನದಿಯನ್ನು ದಾಟಿಕೊಂಡು ಆ ತೀರವನ್ನು ಸೇರಿಕೊಂಡ ಆ ಹೊತ್ತಿಗೆ ಗುಹ ಅಲ್ಲಿಂದ ತನ್ನ ಮನೆಯನ್ನು ಕುರಿತು ನಡೆದ ಅಷ್ಟು ಹೊತ್ತು ಸುಮಂತ್ರನ ಜೊತೆಗೂಡಿಕೊಂಡು ಅಲ್ಲೇ ಉಳಿದು ಮಾತನಾಡ್ತಾ ಇದ್ದಾನೆ ಭರದ್ವಾಜಾಭಿಗಮನ ಪ್ರಯಾಗೇ ಚ ಸಭಾಜನ ಆಗಿರೇರ್ಗಮನ ತತ್ರಸ್ಥೈರಭಿಲಕ್ಷ ಗುಹಾ ಸುಮಂತ್ರ ನಿಂತ ನಿಂತಲ್ಲೇ ಶ್ರೀರಾಮಚಂದ್ರನ ಮುಂದಿನ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದಾನೆ ಅವರೆಲ್ಲರೂ ಕೂಡ ಇಷ್ಟು ಗ ವಿಚಾರವನ್ನು ನಿಂತ ನೆಲದಲ್ಲೇ ಕಂಡರಂತೆ ಏನದು ಭರದ್ವಾಜಾಭಿಗಮನಂ ಗಂಗೆಯನ್ನು ದಾಟಿಕೊಂಡು ಭರದ್ವಾಜರ ಆಶ್ರಮವನ್ನು ಹೊಕ್ಕದ್ದು ಪ್ರಯಾಗೇಚ ಸಭಾಜನಂ ಆ ಪ್ರಯಾಗ ಕ್ಷೇತ್ರದಲ್ಲಿ ಭರದ್ವಾಜ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಸ್ವಾಗತವನ್ನು ನೀಡಿದ್ದು ಅಲ್ಲಿಂದ ಮುಂದೆ ಆ ಗಮನಂ ಚಿತ್ರಕೂಟ ದತ್ತ ತೆರಳಿದ್ದು ಇವೆಲ್ಲವನ್ನು ಕೂಡ ತತ್ರ ಸ್ಥಿರಭಿಲಕ್ಷಿತಂ ಆ ಕಡೆ ತೀರದಲ್ಲಿದ್ದಂತಹ ಮಂದಿ ಅವರೆಲ್ಲರೂ ಇದನ್ನು ಕಂಡಿದ್ದಾರೆ ಇಷ್ಟಾದ ಬಳಿಕ ಅನುಜ್ಞಾತಃ ಸುಮಂತ್ರೋಥ ಯೋಜಯಿತ್ವಾ ಹಯೋತ್ತಮಾನ್ ಅಯೋಧ್ಯಮೇವ ನಗರೀಂ ಪ್ರಯಯೋಗಾಢದುಮನಾ ಶ್ರೀರಾಮಚಂದ್ರ ಆ ಕಡೆ ಹೊರಟು ಹೋಗಾಯಿತು ಇನ್ನು ಈ ಕಡೆ ಮರಳಿ ಬರುವಂತಹ ಸೂಚನೆ ಇಲ್ಲ ತಾನು ಇಲ್ಲಿ ಉಳಿದು ಇನ್ನು ಉಪಯೋಗ ಇಲ್ಲ ಇಷ್ಟು ಹೊತ್ತು ಶ್ರೀರಾಮಚಂದ್ರ ತಾನು ಕರೀತಾನೇನೋ ಸುಮಂತ್ರ ನೀನು ಬಾ ನನ್ನ ಜೊತೆ ವನವಾಸಕ್ಕೆ ಅಲ್ಲ ಸುಮಂತ್ರ ರಥವನ್ನು ಸಿದ್ಧಪಡಿಸು ನಾನು ಅಯ್ಯೋಧಿಗೆ ಹೊರಟು ಬರ್ತೇನೆ ಒಂದು ನಾಡಿಯಾನೋ ಅಂತ ಹೇಳಿಕೊಂಡು ಕಾಯ್ತಾ ಇದ್ದವ ಶ್ರೀರಾಮಚಂದ್ರ ತನಗೆ ಅನುಜ್ಞೆ ನಿತ್ತು ಆ ಕಡೆ ದಡವನ್ನು ಸೇರಿಕೊಂಡು ಚಿತ್ರಕೂಟ ಪರ್ವತವನ್ನು ಸೇರಿಕೊಂಡ ಇನ್ನು ಈ ಕಡೆ ಬರೋ ಲಕ್ಷಣ ಇಲ್ಲ ಅಂತ ಹೇಳಿದಾಗ ಅಲ್ಲಿಂದ ಕುದುರೆಗಳನ್ನು ಕೂಡಿಕೊಂಡು ಅಯೋಧ್ಯ ನಗರದತ್ತ ಮರುಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ ಗಾಢ ದುರ್ಮನಾ ಮನಸ್ಸಿನೊಳಗೆ ಭಾರೀ ದುಗುಡವನ್ನು ಹೊತ್ತುಕೊಂಡು ರಾಮನಿಲ್ಲದ ಅಧವನ್ನು ಅಯೋಧ್ಯೆ ಕಡೆಗೆ ನಡೆಸ್ತಾ ಮುನ್ನಡೆಸ್ತಾ ಇದ್ದಾನೆ ಸವನಾನಿ ಸುಗಂಧೀನಿ ಸರಿತಶ್ಚ ಸರಾಂಶಿ ಚ ಪಶ್ಯನ್ ಎತ್ತೋ ಯಯೌ ಶೀಘ್ರಂ ಗ್ರಾಮಾಣಿ ಚ ಸುಮಂತ್ರ ಮುಂದುವರಿತಾ ಇದ್ದಾನೆ ಒಂದೊಂದೇ ಕಾಡನ್ನು ದಾಟಿದ ಎಂತಹ ಕಾಡುಗಳು ಸುಗಂಧಿನಿ ಫಲಪುಷ್ಪಭರಿತವಾಗಿ ಅತ್ಯಂತ ಸುಗಂಧವನ್ನು ಸೂಸ್ತಾ ಇದ್ದಾವೆ ಸರಿತಶ್ಚ ಸರಾಂಶಿಜ ಅನೇಕ ನದಿಗಳನ್ನು ಕಂಡ ಸರೋವರಗಳನ್ನು ಕಂಡ ಇವನ್ನೆಲ್ಲ ಕಾಣ್ತಾ ಕಾಣ್ತಾ ಮುನ್ನಡೀತಾ ಇದ್ದಾನೆ ಗ್ರಾಮಗಳನ್ನು ಕಂಡ ನಗರಗಳನ್ನು ದಾಟಿಕೊಂಡು ಮುಂದೆ ಹೋದ ತತ ಸಾಯಾಹ್ನ ಸಮಯೇ ದ್ವಿತೀಯ ಹನಿ ಸಾರಥಿ ಅಯೋಧ್ಯಾಂ ಸಮನುಪ್ರಾಪ್ಯ ನಿರಾನಂದಾಂ ದದರ್ಶಃ ಹಾಗೆ ಮುಂದುವರಿತಾ ಇದ್ದಂತಹ ಸುಮಂತ್ರ ತಾನು ಹೊರಟು ಎರಡನೇ ದಿವಸ ಸಾಯಂಕಾಲದಷ್ಟು ಹೊತ್ತಿಗೆ ಅಯೋಧ್ಯ ನಗರವನ್ನು ಪ್ರವೇಶಿಸ್ತಾ ಇದ್ದಾನಂತೆ ತತಃ ಸಾಯಾಹ್ನ ಸಮಯ ದ್ವಿತೀಯ ಹನಿ ಎರಡನೇ ದಿನದ ಮುಸ್ ಸಂಜೆಯ ವೇಳೆಗೆ ಅಯೋಧ್ಯ ನಗರವನ್ನು ಸೇರಿಕೊಂಡ ಹೇಗಿದೆ ಅಯೋಧ್ಯ ನಿರಾನಂದಾಂ ದದರ್ಶ ಎಲ್ಲಿ ನೋಡಿದರೆ ಅಲ್ಲಿ ಆನಂದವಿಲ್ಲ ಮನೆ ಮುಂದೆ ಬೋರ್ಡ್ ಹಾಕಿದರು ಆನಂದವಿಲ್ಲ ಸಂತೋಷವಿಲ್ಲ ಸುಖವಿಲ್ಲ ಯಾವಾಗ ಶ್ರೀರಾಮಚಂದ್ರ ಹೊರಟು ಹೋದ ಆವತ್ತು ಬಿದ್ದಂತಹ ಬೋರ್ಡು ಅನೇಕ ಮನೆಗಳಿಂದ ಇವತ್ತೂ ಹೋಗಲೇ ಇಲ್ಲ ಮನೆ ಮುಂದೆ ಹೆಸರಿರುತ್ತೆ ಆನಂದವಿಲ್ಲ ಸಂತೋಷವಿಲ್ಲ ಸುಖವಿಲ್ಲ ಅಂತ ಹೇಳಿಕೊಂಡು ನೆಮ್ಮದಿ ಇಲ್ಲ ಶ್ರೀರಾಮಚಂದ್ರ ಬೇಕು ಹೇಗಿದೆ ಅಯೋಧ್ಯ ಸುಮಂತ್ರಗಂಡ ಅಯೋಧ್ಯೆ ಹೇಗಿತ್ತು ಸಶೂನ್ಯಾಮಿವ ಶೂನ್ಯಂ ಇವ ನಿಶಬ್ ದೃಷ್ಟ ಪರಮದುರ್ಮನಾ ಸುಮಂತ್ರಶ್ಚಿಂತೆಯ ಮಾಸ ಶೋಕ ವೇಗ ಸಮಾಹತ ಎಲ್ಲಿ ನೋಡಿದರಲ್ಲಿ ನಗರ ಶೂನ್ಯವಾಗಿದೆ ಸದಾ ಹಬ್ಬದಂತೆ ಗಿಜಿಗುಡ್ತಾ ಇದ್ದಂತಹ ಮಂದಿಯಿಂದ ಗಿಜಿಗುಡ್ತಾ ಇದ್ದಂತಹ ಅಯೋಧ್ಯ ನಗರೀ ಇವತ್ತು ಬೀದಿ ಬೀದಿಗಳಲ್ಲಿ ಮಂದಿ ಇಲ್ಲ ಮನೆಗಳ ಮುಂದೆ ಆನಂದದ ವಾತಾವರಣ ಕಾಣ್ತಾ ಇಲ್ಲ ಶೂನ್ಯದಂತಿದೆ ನಿಶಬ್ಧ ಎಲ್ಲೂ ಯಾವ ಧ್ವನಿಯೂ ಇಲ್ಲ ಭಾರೀ ಚಿಂತೆ ಒಳಗಾದ ಚಿಂತಿಸ್ತಾ ಇದ್ದಾನೆ ದುಃಖ ಉಕ್ಕೇನೆ ಬರ್ತಾ ಇದೆ ಕಚ್ಚಿನ್ನ ಸಗಜ ಸಾಶ್ವ ಸಜನ ಸಜನಾಧಿಪ ರಾಮ ಸಂತಾಪ ದುಃಖೇನ ದಗ್ಧ ಶೋಕಾಗ್ನಾಪುರಿ ಯಾಕೆ ಹೀಗಿದೆ ನಗರಿ ಪ್ರಾಯಶಃ ಶ್ರೀರಾಮಚಂದ್ರನ ವಿಯೋಗದ ದುಃಖ ಆ ದುಃಖ ಎಂಬಂತಹ ಅಗ್ನಿಯಲ್ಲಿ ಇವರೆಲ್ಲ ಸುಟ್ಟು ಬೂದಿಯಾಗಿದ್ದಿರಬೇಕು ಯಾರು ಆನೆಗಳು ಕುದುರೆಗಳು ಮಂದಿ ಶ್ರೀರ ದೊರೆ ಅದಲ್ಲದಿದ್ದರೆ ಈ ನಗರಿ ಇವರೆಲ್ಲರ ಧ್ವನಿಗಳಿಂದ ಅದು ತುಂಬಿ ಇರಬೇಕಿತ್ತು ಯಾವ ಧ್ವನಿಯೂ ಕೇಳ್ತಾ ಇಲ್ಲ ಪ್ರಾಯಶಃ ಇವರೆಲ್ಲರೂ ಕೂಡ ಮೃತರಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಶೋಕಾಗ್ನಿಯಲ್ಲಿ ದಗ್ಧರಾಗಿ ಹೋಗಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ರಾಮ ಸಂತಾಪ ದುಃಖನ ದಗ್ಧ ಆ ಶೋಕಾಗ್ನಾ ಪುರಿ ಇತಿ ಚಿಂತಾಪರ ಸೂತಃ ವಾಜಿಭಿ ಶೀಘ್ರಯಿಬಿ ನಗರದ್ವಾರ ಮಾಧ್ಯ ತ್ವರಿತ ಪ್ರವಿೇಶಿರ ಆ ಸುಮಂತ್ರ ಈ ರೀತಿಯಾಗಿ ಚಿಂತಾಕ್ರಾಂತನಾಗಿ ಕೋಟೆ ಬಾಗಿಲನ್ನು ಕೂಡ ಪ್ರವೇಶ ಮಾಡಿ ಮುಂದುವರಿತಾ ಇದ್ದಾನೆ ಸುಮಂತ್ರಮಿಧಾವಂತ ಶತಶೋಧ ಸಹಸ್ರಶಃ ಕ್ವರಾಮ ಕ್ವರಾಮ ಇತಿ ಪೃಚ್ಛಂತಹ ಸೂತಮಭ್ಯದ್ರ ಊರ ಹೊರಗೆ ನಗರದ ಹೊರಗೆ ಯಾವ ಸದ್ದೂ ಕೇಳ್ತಾ ಇರಲಿಲ್ಲ ಯಾವಾಗ ಕೋಟೆ ಬಾಗಿಲನ್ನು ದಾಟಿಕೊಂಡು ಒಳ ಪ್ರವೇಶಿಸ್ತಾ ಇದ್ದಾನೆ ಮಂದಿಯೆಲ್ಲ ಮುಗಿಬಿದ್ರು ಸುಮಂತ್ರನ ರಥದ ಕಡೆಗೆ ಧಾವಿಸಿ ಬರ್ತಾ ಇದ್ದಾರೆ ಸುಮಂತ್ರ ಸುಮಂತ್ರ ರಾಮನಲ್ಲಿ ಕ್ವರಾಮಹ ಕ್ವರಾಮಹ ರಾಮನೆಯಲ್ಲಿ ರಾಮನಲ್ಲಿ ಬಂದ ಮಂದಿ ಯಾರೋ ಒಬ್ರು ಯಾರೋ ಇಬ್ಬರು ಅಲ್ಲ ಶತಶೋಧ ಸಹಸ್ರಶಃ ನೂರಾರು ಮಂದಿ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಂದಿ ಓಡಿ ಬಂದು ಆ ಸುಮಂತ್ರನವನ್ನು ಸುತ್ತುವರೆದಿದ್ದಾರೆ ರಾಮನಲ್ಲಿ ರಾಮನಲ್ಲಿ ಅಂತ ಹೇಳಿಕೊಂಡು ಕೇಳ್ತಾ ಇದ್ದಾರೆ ಕೇಳಿದವರಿಗೆಲ್ಲ ಉತ್ತರಿಸಿ ಸುಮಂತ್ರ ನಿಶ್ಚೇಷ್ಟನಾಗ್ತಾ ಇದ್ದಾನೆ ತೇಷಾಂ ಶಶಂಸ ಗಂಗಾಯಂ ಅಹಮಾಪೃಚ್ಛ ರಾಘವಂ ಅನುಜ್ಞಾತೋ ನಿವೃತ್ತೋಸ್ಮಿ ಧಾರ್ಮಿಕೇಣ ಮಹಾತ್ಮನ ಶ್ರೀರಾಮಚಂದ್ರ ಗಂಗಾ ನದಿಯ ತಡದ ತನಕ ನನ್ನ ಜೊತೆಗಿದ್ದ ಅಲ್ಲಿಂದ ಮುಂದೆ ಸುಮಂತ್ರ ನೀನು ಅಯೋಧ್ಯೆಗೂ ಹೊರಟು ಹೋಗು ಹೀಗೇಂಥೇಳಿಕೊಂಡು ನನಗೆ ಅನುಜ್ಞೆಯನ್ನು ನೀಡಿ ಆತ ಮುಂದುವರಿದ ಅಲ್ಲಿಂದ ನಾನು ಹಿಂತಿರುಗ್ತಾ ಇದ್ದೇನೆ ತೇ ತೀರ್ಣಾ ಇತಿ ವಿಜ್ಞಾಯ ಬಾಷ್ಪಪೂರ್ಣ ಮುಖಾಹ ನರಾಹ ಅಹೋ ಧಿಗಿತಿ ನಿಶ್ವಸ್ಯ ಹಾರಾಮೇತಿ ಬಿಚಿಕೃಷು ಸುಮಂತ್ರನ ಈ ಮಾತನ್ನು ಕೇಳಿದಾಗ ಇದ್ದ ಅಲ್ಪ ಸ್ವಲ್ಪ ಆಶೆಯೂ ಕೂಡ ಅದು ವಿನಷ್ಟವಾಯಿತು ಸುಮಂತ್ರನ ಜೊತೆಗೆ ರಥವನ್ನೇರಿ ಹೊರಟಿರತಕ್ಕಂತಹ ಶ್ರೀರಾಮಚಂದ್ರ ಕೆಲವೇ ದಿನಗಳಲ್ಲಿ ಅದೇ ರಥದ ಜೊತೆಗೆ ಮರಳಿ ಬಂದಾನೇ ಅನ್ನತಕ್ಕಂತಹ ಇದ್ದ ಕೊನೆಯ ಆಶೆಯು ಕೂಡ ಬರಿದಾದ ರಥದೊಂದಿಗೆ ಸುಮಂತ್ರ ನಗರವನ್ನು ಪ್ರವೇಶಿಸಿದಾಗ ಆ ಆಸೆಯೆಲ್ಲ ಬಿದ್ದು ಹೋಯಿತು ಮಂದಿ ತಿಳ್ಕೊಂಡ್ರು ನಿಶ್ಚಯ ಮಾಡಿಕೊಂಡ್ರು ಹೌದು ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರ ಜೊತೆಗೂಡಿಕೊಂಡು ವನವನ್ನು ಪ್ರವೇಶಿಸಿದ ಇನ್ನು ಬರೋದಿಲ್ಲ ಅಯ್ಯೋ ರಾಮಾ ಅಂತ ಹೇಳಿಕೊಂಡು ರಾಮನ ನೆನೆ ನೆನೆದು ಕೂಗುತ್ತಾ ಇದ್ದಾರೆ ಮಂದಿ ಶುಶ್ರಾವಚವಚಸ್ತಾಂ ವೃಂದಂ ವೃಂದಂ ಜತಿಷ್ಠತಾಂ ಹತಾತ್ಮ ಖಲು ಯೇ ನೇಹ ಪಶ್ಯಾ ರಾಘವಂ ಸುಮಂತ್ರನ ಉತ್ತರವನ್ನು ಪಡೆದು ತೆರಳಿದ ಮಂದಿ ಬೀದಿ ಬೀದಿಯಲ್ಲಿ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ನಿಂತುಕೊಂಡು ಇದೇ ವಿಚಾರವನ್ನು ಮತ್ತೆ ಮತ್ತೆ ಚರ್ಚಿಸ್ತಾ ಇದ್ದಾರೆ ಅಯ್ಯೋ ಶ್ರೀರಾಮ ಕಾಣ್ತಾ ಇಲ್ಲ ನಮ್ಮನ್ನು ಬಿಟ್ಟು ಕಲಿದ ನಾವು ಹತರಾದೆವು ಹೀಗೆ ಏನು ಹೇಳಿಕೊಂಡು ಗುಂಪು ಗುಂಪಾಗಿ ನಿಂತುಕೊಂಡು ಬಂದಿ ಏನು ಮಾತುಗಳನ್ನು ದುಃಖದ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಮಂತ್ರನ ಬೀಗ ಅವೆಲ್ಲವೂ ಬಂದು ಅಪ್ಪಳಿಸ್ತಾ ಇದ್ದಾವೆ ಜನ ಅಂತ ಇದ್ದಾರೆ ದಾನಯಜ್ಞ ವಿವಾಹೇಶು ಸಮಾಜೇಶು ಮಹತ್ಸು ಚ ಪುನರ್ಜಾತು ಧಾರ್ಮಿಕಂ ರಾಮಮಂತರ ಊರೊಳಗೆ ಯಾವ ಹಬ್ಬ ನಡೆಯಲಿ ಯಾವುದೇ ಉತ್ಸವ ನಡೆಯಲಿ ಯಾರದ್ದೇ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡೆಯಲಿ ಅಲ್ಲಿ ಎಲ್ಲ ಕಡೆ ಶ್ರೀರಾಮಚಂದ್ರ ಹಾಜರಾಗಿ ಬಿಡ್ತಾ ಇದ್ದ ಪ್ರಜೆಗಳ ಸುಖ ದುಃಖದಲ್ಲಿ ತಾನೂ ಸಮಭಾಗಿಯಾಗಿ ನಮ್ಮೊಡನೆ ಬೆರೆಯುತ್ತಾ ಇದ್ದ ಇನ್ನು ಮುಂದೆ ಅಂತಹ ರಾಮನನ್ನು ನಾವು ಕಾಣೋ ಕಾಣಲಿಕ್ಕೆ ಇನ್ನು ಹದಿನಾಲ್ಕು ವರ್ಷಗಳ ಕಾಲ ಕಾಯಬೇಕು ಅಷ್ಟು ದಿವಸಗಳ ಕಾಲ ನಮ್ಮೊಡನೆ ಶ್ರೀರಾಮಚಂದ್ರ ಇರೋದಿಲ್ಲ ಶ್ರೀರಾಮಚಂದ್ರ ನಾವು ಕಾಣ್ತಾ ಇಲ್ಲ ಇನ್ನೇನಿದ್ರೂ ಕೂಡ ಅಷ್ಟು ವರ್ಷಗಳ ಕಾಲ ಅವನ್ನು ಹೊರತುಪಡಿಸಿ ನಾವು ಜೀವಿಸಬೇಕಾಗಿದೆ ಕಿಂ ಸಮರ್ಥಂ ಜನಸ್ಯ ಕಿಂ ಪ್ರಿಯಂ ಕಿಂ ಸುಖಾವಹಂ ಇದು ರಾಮೇಣ ನಗರಂ ಪಿತೃವ ಪರಿಪಾಲಿತಂ ತಂದೆ ಮಕ್ಕಳನ್ನು ಪರಿಪಾಲಿಸುವಂತೆ ಶ್ರೀರಾಮಚಂದ್ರ ನಗರದ ಎಲ್ಲರ ಜೊತೆಗೆ ಹಾಗೆ ವರ್ತಿಸ್ತಾ ಇದ್ದ ಅಂತಹ ಶ್ರೀರಾಮಚಂದ್ರನೇ ಇಲ್ಲ ಅಂದ ಮೇಲೆ ಈ ಪ್ರಜೆಗಳಿಗೆ ಎಲ್ಲಿಂದ ಸುಖ ಎಲ್ಲಿಂದ ಆನಂದ ಎಲ್ಲಿಂದ ನೆಮ್ಮದಿ ಏನು ಉತ್ಸವ ಇಲ್ಲ ವಾತಾಯನಗತಾನಾಂಚ ಸ್ತ್ರೀಣ್ ಅನ್ವತ ಅನ್ವಂತರಾಪಣಂ ರಾಮಮೇವ ಅಭಿತಪ್ತಾನಾಂ ಶುಶ್ರಾವ ಪರಿದೇವನ ಒಂದೆಡೆ ಬೀದಿ ಬೀದಿಯಲ್ಲಿ ಮಂದಿ ಹೀಗೆ ಗುಂಪು ಗುಂಪಾಗಿ ನಿಂತುಕೊಂಡು ಶ್ರೀರಾಮಚಂದ್ರನ ಕುಳಿತಾಗಿ ಆಡ್ತಾ ಇರತಕ್ಕಂಥ ಮಾತುಗಳು ಆ ಸುಮಂತ್ರನ ಕಿವಿಗೆ ಬಂದು ಬೀಳ್ತಾ ಇದ್ದಾವೆ ಇನ್ನೊಂದೆಡೆ ಆ ಎತ್ತರದ ಸೌಧಗಳು ಆ ಉಪ್ಪರಿಗೆ ಮನೆಯಲ್ಲಿ ಗವಾಕ್ಷಿಯ ಸಂಧಿಯಲ್ಲಿ ನಿಂತುಕೊಂಡು ಸ್ತ್ರೀಯರೆಲ್ಲ ಸುಮಂತ್ರನ ನೋಡ್ತಾ ಇದ್ದಾರೆ ಅವರಲ್ಲಿ ನಿಂತುಕೊಂಡು ಆಡುವಂತಹ ದುಃಖದ ಮಾತುಗಳು ಅವು ಕೂಡ ಆ ಅಳುವಿನ ಧ್ವನಿ ಅದೂ ಕೂಡ ಸುಮಂತ್ರನ ಕಿವಿಗೆ ಬಂದು ಬೀಳ್ತಾ ಇದೆ ಇಂತಹ ಆ ನಗರದ ದ್ವಾರದಲ್ಲಿ ದಾರಿಯಲ್ಲಿ ಸ ಮಧ್ಯೇನ ಸುಮಂತ್ರ ಬಿಹಿತಾನನಃ ಯತ್ರ ರಾಜ ದಶರಥ ತದೇವೋಪಯೌ ಗೃಹಂ ಇಂತಹ ಮಾತುಗಳು ಕಿವಿ ಮೇಲೆ ಬಂದು ಅಪ್ಪಳಿಸ್ತಾ ಇದ್ದಾವೆ ಸುಮಂತ್ರನಿಗೆ ಅವನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಸುಮಂತ್ರ ತಾನು ಮುಖ ಮುಚ್ಚಿಕೊಂಡು ಮುಂದುವರಿಕೆ ಪ್ರಾರಂಭ ಮಾಡಿದ ನನ್ನ ಮುಖವನ್ನು ಕಂಡ್ರೆ ಅವಾಗ ಗುರುತು ಹಿಡಿತಾ ಇದ್ದಾರೆ ಓ ಇವನು ಸುಮಂತ್ರ ರಾಮನ್ ಕರ್ಕೊಂಡು ಹೋಗಿದ್ದಾನೆ ಮರಳಿ ಕರ್ಕೊಂಬಂದಿಲ್ಲ ಹೀಗೆ ಅಂತ ಹೇಳಿಕೊಂಡು ಮಂದಿಗೆ ದುಃಖ ಕಾರಣವಾಗಬೇಕು ಮುಂದೆ ಮುಂದುವರಿತಾ ಇದ್ದಂತೆ ಮಂದಿಯೆಲ್ಲ ಎದುರಾಗಿ ಎದುರಾಗಿ ಇವನನ್ನು ನಿಲ್ಲಿಸಿ ಸುಮಂತ್ರ ರಾಮನಲ್ಲಿ ಸುಮಂತ್ರ ರಾಮನಲ್ಲಿ ಕೇಳಬೇಕು ನನ್ನ ಗುರುತು ಹಿಡಿದ್ರು ಅಂತಂದರೆ ಮಂದಿ ಹೀಗೆ ಮಾಡ್ತಾರೆ ಅವರು ಯಾರಿಗೂ ಕೂಡ ನಾನು ಮುಖ ತೋರಿಸದಂತೆ ಮುಂದುವರಿತೇನೆ ಅಂತ ಹೇಳಿಕೊಂಡು ಪಿಹಿತಾನನಃ ಮುಖ ಮುಚ್ಚಿಕೊಂಡು ದಶರಥನ ಮನೆ ಕಡೆಗೆ ಮುಂದುವರಿತಾ ಇದ್ದಾನೆ ರಾಜಮಾರ್ಗದಲ್ಲಿ ಸೋವತೀರಿ ಶೀಘ್ರಂ ರಾಜವೇಷ್ಮ ಪ್ರವೀಶ್ಯಜ ಕಕ್ಷ್ಯಾ ಸಪ್ತಾಭಿಚಕ್ರಾಮ ಮಹಾಜನ ಸಮಕುಲಾ ದಶರಥನ ಮನೆ ಮುಂದೆ ರಥದಿಂದ ಕೆಳಗೆಳಿದ ಏಳು ಕೋಣೆಗಳನ್ನು ದಾಟಿಕೊಂಡು ದಶರಥನ ಮನೆ ಕಡೆಗೆ ಆ ನಡೀತಾ ಇದ್ದಾನೆ ಹರ್ಮ್ಯೈರ್ವಿಮಾನೈ ಪ್ರಾಸಾದೈ ಅವೇಕ್ಷ್ಯಾ ಸಮಾಗತ ಹಾ ಹಾಕಾರತ ನಾರ್ಯ ರಾಮದರ್ಶನ ಕರ್ಷಿತ ರಾಮದರ್ಶನ ಕರ್ಷಿತ ಅಂತಃಪುರದೊಳಗೆ ಈ ತನಕ ನಗರದ ಮಂದಿ ಅತ್ತದ್ದಾಯಿತು ಯಾವಾಗ ಶ್ರೀರಾಮಚಂದ್ರ ಅಂತಃಪುರವನ್ನು ಹೊಕ್ಕ ಹೊರಡೋವಾಗ ಜೊತೆಗೆ ಅವರೆಲ್ಲ ಇದ್ರು ಬರುವಾಗ ಏಕಾಂಗಿಯಾಗಿ ಬರ್ತಾ ಇದ್ದಾನೆ ರಾಮನಿಲ್ಲ 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 ಅನ್ನತಕ್ಕಂತಹ ಆ ನೋವು ಕ್ಷಣ ಕ್ಷಣದವರನ್ನು ಚುರಿಸ್ತಾ ಇದೆ ಆ ಅಳುವಿನ ಪ್ರವಾಹ ಮತ್ತೆ ಅರಮನೆಯಲ್ಲಿ ಪ್ರಾರಂಭ ಆಯಿತು ಆಯತೈ ವಿಮಲೈ ನೇತ್ರೈ ಅಶ್ರುವೇಗ ಪರಿಪ್ಲತೈ ಅನ್ಯೋನ್ಯಮ ಅಭಿವೀಕ್ಷಂತೆ ಅವ್ಯಕ್ತ ಮಾತರ ಆರ್ತರ ಸ್ತ್ರೀಯ ಆ ಸ್ತ್ರೀಯರೆಲ್ಲ ಅಂತಃಪುರದ ಸ್ತ್ರೀಯರೆಲ್ಲ ಕಣ್ಣೀರು ಸುರಿಸ್ತಾ ಸುರಿಯುವ ಕಣ್ಣೀರಿನಲ್ಲಿ ಮುಂದಿನ ದೃಶ್ಯವೂ ಸರಿಯೇ ಕಾಣ್ತಾ ಇಲ್ಲ ಆ ರೀತಿ ನೀರನ ಕಣ್ಣಲ್ಲಿ ತುಂಬಿಸಿಕೊಂಡು ಆರ್ತನಾದ ಮಾಡ್ತಾ ಇದ್ದಾರೆ ತತೋ ದಾಶರಥ ದಶರಥ ಸ್ತ್ರೀಣಾಂ ಪ್ರಸಾದ್ಯತಸ್ತಃ ರಾಮಶೋಕಾಭಿತಪ್ತ ಮಂದಂ ಶುಶ್ರಾವು ಜಲ್ಪಿತ ಸಹ ಸಹ ನಿರ್ಯಾತೋ ನಿರ್ಯಾ ವಿನಾರಾಮಿಗತಃ ಆ ಮಂದಿಯ ಮಾತು ಅಂತಃಪುರ ಸ್ತ್ರೀಯರ ಮಾತು ರಾಮನ ಜೊತೆಗೆ ಹೋಗಿದ್ದಾನೆ ರಾಮನನ್ನು ಬಿಟ್ಟು ಬಂದಿದ್ದಾನೆ ಸೂತಃ ಕಿನ್ನಾಮ ಕೌಸಲ್ಯಾಂ ಕ್ರೋಶಂತೀಂ ಪ್ರತಿವೇಕ್ಷತಿ ಆ ಕಡೆ ನಾಳೆ ಕೌಸಲ್ಯಾದೇವಿಗೆ ಮುಖ ತೋರಿಸ್ಬೇಕು ಈ ಸುಮಂತ್ರ ಆಕೇನಾದರೂ ಕೇಳಿದ್ರು ಅಂತಂದರೆ ಈ ಸುಮಂತ್ರ ಆಕೆಗೆ ಏನು ಉತ್ತರಿಸಿಯಾನು ಯಥಾಚ ಮನ್ಯೇ ದುರ್ಜೀವಂ ಏವಂ ನ ಸುಕರಂ ಧ್ರುವಂ ಆಚ್ಛಿಧ್ಯ ಪುತ್ರೇ ನಿರ್ಯಾತೆ ಕೌಸಲ್ಯ ಯತ್ರ ಜೀವತಿ ಕೌಸಲ್ಯ ಆ ಹೃದಯ ಅದು ಎಷ್ಟು ದುಃಖಕ್ಕೀಡಾಗಿದ್ದಿರಲಿಕ್ಕಿಲ್ಲ ಯದ್ವಾಕ್ಯಂ ತದ್ವಾಕ್ಯಂ ರಾಜಸ್ತ್ರೀಣಾಂ ನಿಶಾಮಯನ್ ಪ್ರದೀಪ್ತ ಇವ ಶೋಕೇನ ವಿವೇಶ ಸಹಸಾಗ್ರಹಂ ಇಂತಹ ಮಾತುಗಳು ಪುಂಖಾನುಪುಂಖವಾಗಿ ಸುಮಂತ್ರನ ಕಿವಿಯ ಮೇಲೆ ಬೀಳ್ತಾ ಇದ್ದಾವೆ ಅರಮನೇನು ಹುಕ್ಕ ದಶರಥನ ಮನೇನು ಹುಕ್ಕ ಪ್ರದೀಪ್ತೈವ ಶೋಕೇನ ಸಹಸಾಗ್ರಹಂ ಆ ಒಳಗು ಹೋಗೋ ಹೊತ್ತಿಗೆ ಇವನ ದುಃಖ ಅದು ಉಕ್ಕೇರಿ ಬರ್ತಾ ಇದೆ ಅಂತಹ ಆ ಸುಮಂತ್ರ ಪ್ರವೀಶ್ಯಾಷ್ಟಮೀಂ ಕಕ್ಷ್ಯಾಂ ರಾಜಾನಂ ರಾಜಂ ದೀನಮಾತುರಂ ಪುತ್ರಶೋಕ ಪರಿದ್ಯೂನಂ ಅಪಶ್ಯತ ಪಾಂಡುರೇ ಗೃಹೇ ದಶರಥ ಮಹಾರಾಜನನ್ನು ಕಂಡ ಮುಂದೆ ಹೋದ ಕುಳಿದಿರತಕ್ಕಂತಹ ರಾಜ್ ದಶರಥ ಮಹಾರಾಜರ ಬಳಿ ಬಂದು ನಮಸ್ಕರಿಸಿ ತಾನು ದಶರಥ ಮಹಾರಾಜನಿಗೆ ಅನ್ನಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಕೊಟ್ಟು ಕಳುಹಿಸಿದ್ದಂತಹ ಮಾತುಗಳನ್ನು ಅಲ್ಲಿಕ್ಕೆ ಮುಂದಾಗ್ತಾ ಇದ್ದಾನೆ ಸತೂಷ್ಣೀಮೇವ ತೃತ್ವ ರಾಜ ವಿದ್ರುದಾನಸ ಮೂರ್ಛಿತೋ ನೆಪತಭೂಮವು ರಾಮಶೋಕಾಭಿಪೀಡಿತ ರಾಮನ ಸಂದೇಶಗಳನ್ನು ಕೇಳ್ತಾ ಇರುವಂತೆ ದಶರಥ ಮಹಾರಾಜ ಮೂರ್ಛಿತನಾಗಿ ಕೆಳಗೆ ಬಿದ್ದ ದಶರಥ ಮಹಾರಾಜ ಕೆಳಗೆ ಬಿದ್ದಾಕ್ಷಣ ಅಂತಃಪುರದ ಸ್ತ್ರೀಯರ ದುಃಖ ಅದು ಇಮ್ಮಡಿಯಾಗ್ತಾ ಇದೆ ಎಲ್ಲರೂ ಕೂಡ ಏಕಪ್ರಕಾರ ಅಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾರೆ ಸಹಿತ ಕೌಸಲ್ಯಾ ಪತಿತಂ ಪತಿಂ ಉತ್ಥಾಪೆಯಮ ಸತತಾ ವಚನಂ ಚೇದಬ್ರೀತ್ ಕೌಸಲ್ಯಾದೇವಿ ಸುಮಿತ್ರಾದೇವಿಯ ಜೊತೆಗೂಡಿಕೊಂಡು ಓಡಿ ಬಂದಿದ್ದಾಳೆ ಬಿದ್ದಿರತಕ್ಕಂತಹ ದಶರಥ ಮಹಾರಾಜನ್ನು ಹಿಡಿದೆಬ್ಬಿಸ್ತಾ ಇದ್ದಾಳೆ ಅಂತ ಇದ್ದಾಳೆ ಇಮಂ ತಸ್ಯ ಮಹಾಭಾಗ ದೂತಂ ಕಾರಣ ವನವಾಧನು ಪ್ರಾಪ್ತಂ ಕಸ್ಮಾನ್ನ ಪ್ರತಿಭಾಷಸ ಇದೋ ಸುಮಂತ್ರ ಈಗ ತಾನೇ ಶ್ರೀರಾಮಚಂದ್ರನನ್ನು ಕಾಡಿ ಕಳುಹಿಸಿ ಬಂದಿದ್ದಾನೆ ಅವನ ಸಂದೇಶವನ್ನು ಹೊತ್ತು ತಂದಿದ್ದಾನೆ ಅಂತಹ ಸುಮಂತ್ರ ಜೊತೆಗೆ ಯಾಕೆ ನೀನು ಮಾತಾಡ್ತಾ ಇಲ್ಲ ಅಧ್ಯಯ ಮನಯಂ ಕೃತ್ವ ವ್ಯಪತ್ರಪಸಿ ರಾಘವ ಮಾಡಿರತಕ್ಕಂತಹ ತಪ್ಪಿಗೆ ಪರಿತಾಪ ಪಡ್ತಾ ಇದಿಯೇನು ಉತ್ಷ್ಠ ಸುಖೃದಂತೆ ಶೋಕೇನ ಸ್ಯಾ ಸಹಾಯತ ಈ ರೀತಿಯಾಗಿ ದುಃಖಿಸ್ತಾ ಇದ್ರೆ ಅದರ ಏನು ಆಗೋದಿಲ್ಲ ಎದ್ದೇಳು ದೇವಯಸ್ಯಾ ಭಯಾದ್ರಾಮಂ ನಾನು ಪೃಚ್ಛಸಿ ಸಾರಥಿಂ ನೇಹ ತಿಷ್ಠತಿ ಕೈಕೈ ವಿಶ್ರಬ್ಧಂ ಪ್ರತಿ ಭಾಷ್ಯತಾಂ ಕೌಸಲ್ಯಾದೇವಿ ದಶರಥ ಮಹಾರಾಜನಲ್ಲಿ ಒಂದು ಮಾತನಂತ ಇದ್ದಾಳೆ ಪ್ರಾಯಶಃ ಸುಮಂತ್ರನನ್ನು ಮಾತನಾಡಿಸುವ ಹೊತ್ತಿಗೆ ರಾಮನ ಕುರಿತಾಗಿ ಒಂದು ನಾಲ್ಕು ಒಳ್ಳೆ ಮಾತು ಬಂದೀತು ಆ ಮಾತು ಕೈಕೈಯ ಕಿವಿ ಮೇಲೆ ಬಿದ್ದರೆ ತನಗಿನ್ನೇನು ಹಾನಿಯಾದೀತೋ ಅಂತ ಹೇಳಿಕೊಳ್ಳೋ ಪ್ರಾಯಸ ನೀನು ಮಾತನಾಡ್ತಾ ಇಲ್ಲ ಸುಮ್ಮನಿದ್ದಿ ಯಾವ ಕೈಕೇಯಿಯ ಭಯದಿಂದಾಗಿ ಇವತ್ತು ನೀನು ಹೀಗೆ ಬಂದಿರತಕ್ಕಂಥ ಸುಮಂತ್ರನ ಮಾತನಾಡಿಸ್ತಾ ಇಲ್ವೋ ಅಂತಹ ಕೈಕೈ ಸದ್ಯಕ್ಕಂತೂ ಇಲ್ಲ ಇಲ್ಲ ಹಾಗಾಗಿ ಧೈರ್ಯದಿಂದ ಸುಮಂತ್ರ ಜೊತೆಗೆ ವ್ಯವಹರಿಸು ಮಾತನಾಡು ಹೀಗೆ ಹೇಳಿ ಆ ಕೌಸಲ್ಯ ತಾನೂ ದುಃಖವನ್ನು ಸಹಿಸೋ ಸಾಧ್ಯವಾಗದೆ ಮೂರ್ಛಿತಳಾಗಿ ಅವಳು ಬಿದ್ಲು ಪತಿಂಚಾವೇಕ್ಷ್ಯ ತಾ ಸರ್ವಾಹ ಸ್ತ್ರೀಯ ಆ ಅಂತಃಪುರದ ಸ್ತ್ರೀಯರೆಲ್ಲರೂ ಕೂಡ ರಾಮನ ದುಃಖ ದಶರಥನ ದುಃಖ ಕೌಸಲ್ಯ ದುಃಖ ಇವನ್ನೆಲ್ಲ ಕಂಡು ಇನ್ನಷ್ಟು ಇನ್ನಷ್ಟು ದುಃಖಿತರಾಗಿದ್ದಾರೆ ಎಂಬಲ್ಲಿಗೆ ಆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಕೃಷ್ಣಾರ್ಪಣ ವಸ್ತು